So, ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಪರ್ಲ್ ವ್ಯಾಲಿ ಆನೆಕಲ್ ರೋಡಿಂದ ಒಂದು 10 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಸಿಗುತ್ತೆ. Good morning internet, welcome to the channel. So ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಪರ್ಲ್ ವ್ಯಾಲಿ ಆನೆಕಲ್ ರೋಡಿಂದ ಒಂದು 10 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಸಿಗುತ್ತೆ. ಸೊ ಇದು ಅದರ ಎಂಟ್ರೆನ್ಸ್. ಸೊ ವೀಕ್ ಡೇಸ್, ಸೊ ತುಂಬ ಜನ ಇರಲ್ಲ ಅಂದ್ಕೊಳ್ತೀನಿ. ಸೊ ಹೋಗಿ ನೋಡೋಣ. So ticket prices like 40 car ge matte bike ge 20 rupees. So tumba trees ide, makla aatadodakke jaga ide, full calm agide, kotigalu jaasti ide. Okay, see helidnalla kotigalu jaasti ide anta. See nimmathra yenu illa andre adu yenu baralla, manushar tarane ansutte, adu enadu idre maatra barutte, illa andre baralla. So weekends crowd ಜಾಸ್ತಿ ಇರುತ್ತೆ. ಸೊ ಸ್ಟ್ಯಾಂಡಿಂಗ್ ಬೇ ಒಂದು ಇಟ್ಟಿದ್ದಾರೆ ರೈಟ್ ಸೈಡಲ್ಲಿ, ಇನ್ ಕೇಸ್ ನಿಮ್ಗೇನಾದರೂ ಊಟ ಮಾಡಬೇಕು ಇಲ್ಲ ಸ್ನ್ಯಾಕ್ಸ್ ಏನಾದರೂ ತೊಗೊಬಂದಿದ್ದೀರಾ ಇಲ್ಲ ಮಕ್ಕಳ ಜೊತೆ ಇರಬೇಕು, ಬಟ್ ಮೇಕ್ ಶೋರ್ ಯು ಗೈಸ್ ಕ್ಲೀನ್ ಓಕೆ ಹೋಗೋಕ್ಕಿಂತ ಮುಂಚೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. The falls. See, ಇಷ್ಟೇ ನೀರು ಬರ್ತಾ ಇರೋದು, ಬಟ್ ಆಮೇಲೆ ಡ್ಯಾಮ್ ಇಲ್ಲಾಂದರೆ ಮಳೆ ಜಾಸ್ತಿ ಬಂತು ಅಂದರೆ ಮಿನಿಮಮ್ ಒಂದು 10-15 days ನೀರು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ವ್ಯೂ ಈ ಥರ ಇದೆ. ಈ ದೇವಸ್ಥಾನ ಪಕ್ಕದ ಒಂದು ಕಾಲ್ದಾರಿ ಹೋಗುತ್ತೆ, ಸೊ ಅದರಲ್ಲಿ ಹೋಗ್ಬೇಕು. ನಾ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? It's 1 kilometer. He scared me. So let's hope. ದೀಪ್ ಜಾಸ್ತಿ ಇದೆ. ಮೋಸ್ಟ್ಲಿ ಹರ್ಕೊಂಡು ಹೋಗೋ ನೀರೇ ಅಲ್ಲಿ ಜರಿ ಥರ ಇನ್ನೊಂದು ಕಡೆ ಹರಿತಾ ಇರ್ಬೋದು ಅನಿಸುತ್ತೆ. ಯಾವ ಕಡೆ ಹೋಗ್ಬೇಕಂತನೂ ಗೊತ್ತಾಗ್ತಿಲ್ವೇ. ಅವ್ರು ಹೋದವ್ರು ಯಾವ ಕಡೆ ಹೋದ್ರು ಬಟ್ ದಾರಿ ಇದೆ. ಬಟ್ ಈ ಥರ ಮಾಡಿ ತುಂಬ ದಿನ ಆಯಿತು. ಯಾವಾಗೂ ಗೊತ್ತಿರೋ ಪ್ಲೇಸ್ಗೆ ಹೋಗಿ ಹೋಗಿ ಬರ್ತಿದೆ. ಇಲ್ಲಿ ಸ್ವಲ್ಪ ನೀರಿದೆ. ತುಂಬ ಒಂಥರ ಇದೆ ಜಾಗ ನೋಡೋದಕ್ಕೆ ಮತ್ತು ಹೋಗೋದಕ್ಕೂ. ಗೈಸ್ ಇಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು ಗೈಸ್. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಹೋಗ್ತಾರೆ ಜಸ್ಟ್ ಶೂಟ್ ಮಾಡ್ಕೊಂಡು ಬಂದುಬಿಡ್ತಾರೆ, ಎಲ್ಲ ಕರೆಕ್ಟಾಗಿರುತ್ತೆ ಅಂದ್ಕೊಂಡಿರ್ತಾರೆ. ಬಟ್ ಅದೆಲ್ಲ ರಿಯಾಲಿಟಿ ಬೇರೆ ಇದೆ. ಓ ಮೈ ಗಾಡ್, ಫೈನಲಿ. ಇದಕ್ಕಿಂತ ಮುಂದೆ ನಾನು ಬರಲ್ಲ ಡ್ಯೂಡ್. ಐ ಆಮ್ ಸೋ ಸಾರಿ. ಐ ಆಮ್ ಡನ್. ಮತ್ತೆ ಹತ್ತಾಗಲ್ಲ ರೀ, ಅದೊಂದು 200 steps. ದೆನ್ ಇವಾಗ ಬಂದಿರೋದು ಮಿನಿಮಮ್ ಒಂದು 250 steps. ಇವಾಗ ಬಂದಿರೋದು ಸ್ಟೆಪ್ಸ್ ಅಲ್ಲ. ಓಪ್ಸ್, ಯಾವುದೋ ಒಳ್ಳೆ ವ್ಯಾಲಿ ರಿವರ್ ಥರ ಹೋಗ್ತಾನೆ ಇದೆ. ಗೈಸ್, ಇನ್ನೊಂದಿಲ್ಲಿ ಮಕ್ಕಳಿಗೆ ಸ್ವಲ್ಪ ಆಟಾಡೋದಕ್ಕೆ ಮತ್ತು 1 or 2 hours ಚಿಲ್ ಮಾಡೋದಕ್ಕೆ ಬೋಟಲ್ಲಿ, ನಾಟ್ ಆ್ಯಕ್ಚುಯಲ್ ಬೋಟ್, ಪೆಡ್ಲಿಂಗ್ ಬೋಟ್. ಓಕೆ, ಸೊ ನಾನು ಒಬ್ಬನೇ ಬಂದಿರೋದ್ರಿಂದ ನನ್ನ ಕೈಲಿ ತುಳಿಯೋಕ್ಕಾಗಲ್ಲ ಅದನ್ನು. ಬಟ್ ವಾಟರ್ ಐ ಡೋಂಟ್ ಥಿಂಕ್ ಸೊ ಯು ಗೈಸ್ ವಿಲ್ ಲೈಕ್ ಇಟ್. ಯಾವ ಥರ ಇದೆ ವಾಟರ್. So illiದೆ ನೋಡಿ ಇದು paddling boats normal. Okay guys, ಇನ್ನು ಏನೇನಿದೆ ಅಂತ ಹೋಗಿ ನೋಡೋಣ. ಹೋಗೋಣ guys ಇಲ್ಲಿಂದ. ಈ ಬ್ಲಾಗ್ ಮುಗಿಸ್ತಾ ಇದೀನಿ ಯಾಕೆಂದ್ರೆ ತುಂಬ ಕಡೆ ಮುಳ್ಳಿದೆ ಮತ್ತೆ ಬಕ್ಕೊಂಡು ಹೋಗಬೇಕು. ಸೊ ಕ್ಯಾಮ್ರಾ ಇಟ್ಕೊಂಡು ಮತ್ತೆ ಜಾಕೆಟ್ ಹಾಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಬ್ಲಾಗ್ ಇಷ್ಟ ಆಯಿತು ಅಂದರೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈ ಥರ ಪ್ಲೇಸಿಗೆ ನೀವು ಬರ್ತೀರಾ, ಒಬ್ಬರೇ ಬರ್ತೀರಾ ಇಲ್ಲ ಇಬ್ಬರು ಬರ್ತೀರಾ ಹೇಳಿ. ಆಮೇಲೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.